ಬರ್ತಿದ್ದಾರೆ ಯಾವುದು ಒಂದು ರೂಲ್ಸ್ ನೀವು ವಯೋಲೇಟ್ ಮಾಡ್ರೆ ಡೆಮೊಲೇಷನ್ ಮಾಡ್ತೀವಿ ಅಂತ. ಅದು ಕೂಡ ನಾವು ಎಲ್ಲ ಅವ್ರಿಗೆ ವಿಷಯ ತಿಳಿಸಿದೀವಿ. ಜಿಲ್ಲಾಧಿಕಾರಿ ಬಹಳ ಕಾಳಜಿಪೂರ್ವಕ ವಿಷಯ ತಿಳ್ಕೊಂಡಿದ್ದಾರೆ ಮತ್ತು ಅದ್ರ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಈಗ ಸದ್ಯಕರೆ ನಾವು ಸಾರ್ಥಿ ನಗರದ ಅಷ್ಟೇ ಚರ್ಚೆ ಮಾಡಿದೀವಿ, ಬೇರೆ ಕಡೆದು ಯಾವುದು ಚರ್ಚೆ ಆಗಿಲ್ಲ. ಪ್ರೈವೇಟ್ ಅದ, ಗೌರ್ಮೆಂಟ್ ಅಲ್ಲ. ಪ್ರೈವೇಟ್ ಲೇಔಟ್ ಇದೆ, ಆ ಲೇಔಟ್ ರೆಸಿಡೆನ್ಸಲ್ ಅಂತ ಅಂತ ಇದೆ. ಸಾರ್ವಜನಿಕ ಅಂತ ಇಲ್ಲ. ಸಾರ್ವಜನಿಕ ಇತ್ರಾಗ ಸ್ಕೂಲ್ ಕಟ್ಬೋದು, ಕ್ರೀಡಾಂಗಣ ಮಾಡ್ಬೋದು, ಗುಡಿಗಳು ಕಟ್ಬೋದು, ಮಸ್ಜಿದ್ಗಳು ಕಟ್ಬೋದು. ಇದು ಸಾರ್ವಜನಿಕ ಅಲ್ಲ, ಇದು ಪ್ರೈವೇಟ್ ಲ್ಯಾಂಡ. ಮತ್ತು ರೆಸಿಡೆನ್ಸಲ್ ಅಂತ ಪರ್ಮಿಷನ್ ತೊಗೊಂಡು ಮಸ್ಜಿದ್ ಮಾಡೋದ ಇವನ ನನಗೆ ಗೊತ್ತಿದ್ದಿನ ಪ್ರಕಾರ ಸ್ವಲ್ಪ ಸ್ವಲ್ಪ ಗೊತ್ತಿದ್ದಿಂದ ಕುರಾನದಲ್ಲಿನೂ ಅದು ಇಲ್ಲ. ಮುಸ್ಲಿಂ ಬಾಂಧವರು ಮಸ್ಜಿದ್ ಮಾಡಬಾರ್ದು, ಅವ್ರ ಕುರಾನ್ದಾಗ ಆ ಥರ ಅವ್ರಿಗೆ ಇದು ಇಲ್ಲ ಮಾಡ್ರಿ ಅಂತ. ಆದರೆ ಅವ್ರು ಯಾವ ಥರ ಮಾಡ್ತಾಯಿದ್ದಾರೋ, ಯಾಕೆ ಮಾಡ್ತಾಯಿದ್ದಾರೋ ದೇವ್ರಿಗೆ ಗೊತ್ತಾ. ಭಾಳ ಬೇಗನೆ ಜಿಲ್ಲಾಧಿಕಾರಿಯವರು ಕ್ರಮ ತಗೋತಾರೆ ಅಂತ ನಮಗೆ ವಿಶ್ವಾಸ ಇದೆ. ನಾವಂತ ಒಂದು ವಾರ ಒಳಗೆ ಏನಾರು ನಮಗೆ ಸರಿಯಾಗಿ ಕ್ರಮ ಆಗಲಿಲ್ಲ ಅಂದ್ರೆ ಮುಂದೆ ಹೋರಾಟ ಮಾಡೋದಂತ ನಮ್ಮದು ತೀರ್ಮಾನ. ಅದಿನ ಅವ್ರ ಡಿಸಿಷನ್ ಮೇಲೆ ಇಲ್ಲ. ಒಂದು ಒಂದು ವಾರ ಒಳಗೆ ಆಗಲಿಲ್ಲ ಅಂದ್ರೆ ನಮ್ಮ ಹಿರಿಯರಿದ್ದಾರೆ, ನಾವು ಕೂಡ ನಾವು ಎಲ್ಲ ಹೋಲ್ ಆ್ಯಂಡ್ ಸೋಲ್ ಅಲ್ಲ. ನಮ್ಮಲ್ಲಿ ಕೆಲವೊಂದು ಹಿರಿಯರು ಇದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರ ಗಮನದಲ್ಲಿ ನಿನ್ನೆ ತಂದಿದ್ದೀವಿ, ಅವರು ಕೂಡ ಮಾತಾಡಿದ್ದಾರೆ. ನ್ಯಾಯವಾಗಿ ಏನಿದೆ ಅಂತ ಮಾಡ್ರಿ ಅಂತ ಅವರು ಆದೇಶ ಕೊಟ್ಟಿದ್ದಾರೆ. ಧನ್ಯವಾದಗಳು. ಬೆಳಗಾವಿ ತಾಲೂಕಲ್ಲಿ ಇರುವಂಥ ಸಾರ್ಥಿ ನಗರದಲ್ಲಿ ಒಂದು ಇಲ್ಲಿಗಲ್ ಮಸ್ಜಿದ್ ಕನ್ಸ್ಟ್ರಕ್ಷನ್ ಆಗಿದೆ. ಅದು ಡೆಮೊಲೇಷನ್ ಮಾಡಬೇಕಂತ ಕಳೆದ ಒಂದೂವರೆ ವರ್ಷದಿಂದ ಆ ಭಾಗದ ಎಲ್ಲ ರಹಿವಾಸಿಗಳು ಕೂಡಿ ಕಾರ್ಪೊರೇಷನ್ ಕಮಿಷನರ್ ಜಿಲ್ಲಾಧಿಕಾರಿಯವರು ಮನವಿ ಕೊಟ್ಟಿದ್ದರು. ಕಾರ್ಪೊರೇಷನ್ ಕಮಿಷನರ್ ಕೂಡ ಇದು ಇಲ್ಲಿಗಲ್ ಇದೆ, ನಾನು ಕ್ರಮ ತಗೋತಾನೆ ಅಂತ ಹೇಳಿದರು. ಆದರೆ ಈಗ ಆರ್ಡರ್ ಗಿಟ್ಟ ಎರಡೂವರೆ ತಿಂಗಳಾತು ಆರ್ಡರ್ ಕ್ರಮನೂ ತಗೋತಾ ಇಲ್ಲ. ಮತ್ತು ಅಲ್ಲಿ ಸ್ಲೋಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಪ್ರಾರಂಭ ಅದು. ಆದ ಪ್ರೈವೇಟ್ ಲೇಔಟ, ಅದು ರೆಸಿಡೆನ್ಷಿಯಲ್ ಲೇಔಟ್ ಅಂತ ಅದಕ್ಕೆ ಮಾನ್ಯತೆ ಇರೋದ. ಅಲ್ಲಿ ಮೊದಲ ಒಂದು ಮನೆ ಕಟ್ಟರು, ಆಮೇಲೆ ಮ್ಯಾಲಿಂದ ಏನು ಕನ್ಸ್ಟ್ರಕ್ಷನ್ ಮಾಡಿದಾರೋ ಅದು ಮಸ್ಜಿದ್ ಥರ ಅದಕ್ಕೆ ಸೇಪ್ ಕೊಟ್ಟಿದ್ದಾರೆ, ಅದು ವಿದೌಟ್ ಪರ್ಮಿಷನ್. ಈ ಥರ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿ ಮಸ್ಜಿದ್ ಆ್ಯಕ್ಟಿವಿಟೀಸ್ ನಡೆಸೋದ ಸರಿ ಇಲ್ಲ ಅಂತ ನಾವು ಜಿಲ್ಲಾಧಿಕಾರಿ ಮತ್ತು ಕಾರ್ಪೊರೇಷನ್ ಕಮಿಷನರ್ ಗಮನದಲ್ಲಿ ತಂದಾಗ ಅವ್ರು ಕ್ರಮ ತಗೋತೀವಿ ಅಂತ ಹೇಳಿದರು, ಆದರೆ ತಗೊಂಡಿಲ್ಲ. ಅದಕ್ಕೆ ನಿನ್ನೆ ಒಂದು ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ದಲ್ಲಿ ತೀರ್ಮಾನ ಆಯಿತು, ಜಿಲ್ಲಾಧಿಕಾರಿಯವ್ರು ಭೇಟಿಯಾಗಿ ಎಲ್ಲ ವಿಷಯ ಅವ್ರ ಗಮನದಲ್ಲಿ ತಂದ, ಶೀಘ್ರವಾಗಿ ಕ್ರಮ ತಗೋರಿ ಅಂತ ವಿನಂತಿ ಮಾಡೋದ. ಅವ್ರ ಕಡೆ ಕ್ರಮ ತಗೊಂಡಿಲ್ಲ ಆದ್ರೆ ನಾವು ಮುಂದಿನ ಹೋರಾಟ ಪ್ರಾರಂಭ ಮಾಡೋದಂತ ಒಂದು ನಾವು ತೀರ್ಮಾನ ಮಾಡಿದ್ದು. ಆ ಪ್ರಕಾರ ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ನೇತೃತ್ವದಲ್ಲಿ ಎಲ್ಲ ಹಿಂದುತ್ವ ಸಂಘಟನೆಗಳು ಬಿ ಜೆ ಪಿ ಕೂಡಿ ಎಲ್ಲರೂ ನಾವು ಆ ಜಿಲ್ಲಾಧಿಕಾರಿಯವರ ಗಮನದಲ್ಲಿ ಇದು ವಿಷಯ ತಂದಿದ್ದೀವಿ. ಭಾಳ ಪಾಸಿಟಿವ್ಲಿ ವಿಷಯ ತಿಳ್ಕೊಂಡಿದ್ದಾರೆ, ಏನು ನ್ಯಾಯವಾಗಿದೆ, ಏನು ಕಾನೂನುವಾಗಿದೆ, ಅದ್ರ ಪ್ರಕಾರ ನಾವು ಕ್ರಮ ತಗೋತೀವಿ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ. ಆ ಪ್ರಕಾರ ಒಂದು ಎರಡು ಮೂರು ದಿವಸ ಅವ್ರದ್ದು ಹದಿ ಕಾಯ್ತೀವಿ. ಕ್ರಮ ತಗೊಂಡ್ರೆ ವೆಲ್ ಆ್ಯಂಡ್ ಗುಡ್, ತಗೊಂಡಿಲ್ಲ ಅಂದರೆ ನಾವು ಮುಂದಿನ ಹೋರಾಟ ಪ್ರಾರಂಭ ಮಾಡ್ತೀವಿ. ನಮಗೆ ನಾವು ಯಾಳೇಕ ಎಡಿ ಎಲ್ಲರ ಆಫೀಸ್ದಾಗ ಹೋಗಿದ್ದರು ನಮ್ಮ ಕಾರ್ಯಕರ್ತರ, ಮತ್ತು ಈ ಥರ ಇಲ್ಲಿಗಲ್ ಆಗೈತೆ ಅಂತ ಹೇಳಿದಾಗ ಒಬ್ಬ ಆಫೀಸರ ಮಾತಾಡೋ ಹೇಳಕ್ಕೆ ಹೇಳ್ದ, ನಮಗೂ ಗೊತ್ತದು ಇಲ್ಲಿಗಲ್ ಇದೆ, ಆದರೆ ಅಲ್ಲಿ ಇರೋವಂಥ ಸ್ಥಳೀಯ ಶಾಸಕರು ನಮಗೆ ಪ್ರೆಷರ್ ಮಾಡ್ತಾಯಿದ್ದಾರೆ, ಅದಕ್ಕೆ ನಾವು ಸುಮ್ಮ ಗೊತ್ತಿದ್ದೀವಿ ಅಂತ ಅವ್ರು ಮಾತಾಡಿದ್ದಾರೆ. ಮತ್ತು ಅದು ಮಾತಾಡಿಂದ ರೆಕಾರ್ಡಿಂಗ್ ನಮ್ಮ ಕಡೆ ಇದೆ, ನಾವು ಹಾಗೆ ಗಾಳಿಯಾಗ ಇಲ್ಲಾದ್ರೆ ಏನಾದ್ರು ಟಿಕೆ ಮಾಡಬೇಕಂತ ಮಾಡ್ತಾ ಇಲ್ಲ. ನಾವು ಅವರು ಜನಪ್ರತಿನಿಧಿಗಳಿಗೂ ವಿನಂತಿ ಮಾಡೋದು ಇಷ್ಟೇ, ಧರ್ಮದಲ್ಲಿ ರಾಜಕೀಯ ತರಬೇಡ್ರಿ, ರಾಜಕೀಯವಾಗಿ ಧರ್ಮ ತಂದರೆ ಏನು ತಪ್ಪಲ್ಲ. ಅದಕ್ಕೆ ಧರ್ಮ ಬೇರೆ ರಾಜಕೀಯ ಬೇರೆ, ನಿಮ್ಮ ರಾಜಕೀಯ ರೊಟ್ಟಿ ಬೇಸಾಕ ಸಮಾಜದಲ್ಲಿ ವಿಷಕ್ಕೆ ಹಾಕುವಂಥ ಕೆಲಸ ಮಾಡಬಾರ್ದು. ಏನು ನ್ಯಾಯವಾಗಿದೆ ಅದಕ್ಕೆ ಕ್ರಮ ತಗೊಳಕ್ಕೆ ನಮ್ಮ ಪ್ರಶಾಸನಕ್ಕೆ ಸಹಕಾರ ಮಾಡಬೇಕು.